नमस्कार एल्लरिगू नानु ई वीडियोदल्लि KSIC सारीगळ कलेक्षन हेगिरुत्ते अंत तोरिस्ता इदीनि सारी अंद्रेने एल्लरिगू लेडीस्गे तुंब इष्ट आगुत्ते आगो अदरल्लू KSIC सारीगळु मैसूर सिल्क सारी अंत अंद्रंतू एल्लरिगू नोडोके अष्टु खुशि आगुत्ते आ सारीगळु ಹಾಗೂ ತಗೊಳ್ಳೋದಕ್ಕಿಂತ ನೋಡೋಕ್ಕೆ ಕೂಡ ತುಂಬ ಖುಷಿಯಾಗುತ್ತೆ. ಆ ಆ್ಯಂಗಲಲ್ಲಿ ನಾನು ಯೋಚನೆ ಮಾಡಿ ನಾನು ಒಂದಷ್ಟು ಕಲೆಕ್ಷನ್ಗಳನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೂ ಮೊದಲೆಲ್ಲ ಈ KSIC ತಗೋಬೇಕು ಅಂತಂದರೆ ಬೆಂಗಳೂರಲ್ಲೇ ಅಥವಾ ಮೈಸೂರಲ್ಲಿ ಏನು ನೇಯ್ತಾರೋ ಫ್ಯಾಕ್ಟ್ರಿ ಹತ್ರನೇ ಹೋಗಿ ನಾವು ಚೂಸ್ ಮಾಡಬೇಕಾಗ್ತಿತ್ತು. ಬಟ್ ಇವಾಗೆಲ್ಲ ಗ್ರಾಹಕರಿಗೆ ಬೇಡಿಕೆ ಜಾಸ್ತಿ ಆದಂಗಾದಂಗೆ ಎಲ್ಲ ಕಡೆ ಬ್ರಾಂಚಸ್ ಕೂಡ ಆಗ್ತಾ ಇದೆ. ಇವಾಗ ರೀಸೆಂಟಾಗಿ ಕೂಡ ಒಂದು 2 ಇಯರ್ಸ್ ಕೆಳಗಡೆ ದಾವಣಗೆರೆನಲ್ಲೂ ಕೂಡ ಆಗಿದೆ. ದಾವಣಗೆರೆನಲ್ಲಿ ಆದಮೇಲೆ ಎಷ್ಟು ಈಜಿ ಆಗಿದೆ ಚಿತ್ರದುರ್ಗ ಶಿವಮೊಗ್ಗ ದಾವಣಗೆರೆಯಲ್ಲಿ ಇರುವಂತಹ ಜನಗಳಿಗೂ ಕೂಡ ಈಜಿಯಾಗಿ ಸಿಗುತ್ತೆ. ಯಾಕಂದರೆ ನಾವು ಹಬ್ಬ ಹರಿದಿನ ಬಂದಾಗ ಏನಾದರೂ KSIC ತಗೋಬೇಕು ಅಂತ ನಾವು ಯೋಚನೆ ಮಾಡಿದಾಗ ಎಲ್ಲರೂ ಬೆಂಗಳೂರಿಗೆ ಹೋಗೋಕ್ಕಾಗ್ತಿರ್ಲಿಲ್ಲ. ಸೊ ಅಂಥ ಯೋಚನೆಗಳನ್ನ ಇಟ್ಕೊಂಡು ಕನ್ಸಿಡರ್ ಮಾಡಿ ಸರ್ಕಾರದವರು ಈ ರೀತಿ ಬ್ರಾಂಚಸ್ ಎಲ್ಲ ಮಾಡಲಿಕ್ಕೆ ರೆಡಿ ಆದಾಗಂತೂ ತುಂಬ ಚೆನ್ನಾಗಿ ಅನಿಸ್ತಾ ಇದೆ ಮಹಿಳೆಯರಿಗೆ ಎಲ್ಲ ಥರದ್ದು. ಹಾಗೂ ಸ್ಕೀಮ್ ಕೂಡ ಇರುತ್ತೆ, ಇದರಲ್ಲಿ ಸ್ಕೀಮ್ ಹಾಕೋದ್ರಿಂದ ಪ್ರತಿ ಮಂತ್ ಇಷ್ಟಂತ ಪೇ ಮಾಡಿಬಿಟ್ಟು ಅದರಲ್ಲೂ ಕೂಡ ಈಸಿಯಾಗಿ ತೊಗೋಬೋದು ಅನ್ನೋದು ಕೂಡ ಸರ್ಕಾರದವ್ರು ಮಾಡಿದ್ದಾರೆ. ಹಾಗೂ ಇದು ಸರ್ಕಾರದ್ದೇ ನೇಗೆ ಮಾಡಿಯೋ ಅಂತಹ ಸೀರೆಗಳು ಅಂತ ಹೇಳ್ಬೋದು. ಎಲ್ಲೇ ಪ್ರೈವೇಟ್ ಶಾಪ್ಸಲ್ಲಿ ಇದು ಸಿಗೋದಿಲ್ಲ ಈ ಸ್ಯಾರಿಗಳು. ಮೊದಲಿಗೆ ನೋಡಿ ನಾನು ಸ್ಯಾಫ್ರನ್ ಕಲರ್ ಒಂದು ಸ್ಯಾರಿ ಹೇಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಆರೆಂಜ್ ಆರೆಂಜ್ ರೈಟ್ ಆರೆಂಜ್ ಇದು ಥರ ಫ್ಲೋರಸೆಂಟಲ್ಲಿ ಶೇಡೆಡ್ ಇದೆ ಇದು ಸ್ವಲ್ಪ. ಹಾಗೂ ಕುಚ್ಚು ಕೂಡ ಯಾವ ರೀತಿ ಇದೆ ಹಾಕ್ಸಿದ್ದೀನಿ ಇದಕ್ಕೆ ಅಂತ ತೋರಿಸ್ತಾ ಇದ್ದೀನಿ. ಎರಡು ಕಾಂಬಿನೇಷನ್ ಅಂದರೆ ಜರಿ ಕಲರ್ ಮತ್ತು ಆರೆಂಜ್ ಕಲರ್ ಎರಡೂ ಮಿಕ್ಸ್ ಇರೋವಂಥದ್ದು ಹಾಕಿದ್ದೀನಿ. ಹಾಗೂ ಲೇಬಲ್ ಕೂಡ ನೋಡ್ಬೋದು, ನೋಡಿ 100% KSIC ಮೈಸೂರು ಸಿಲ್ಕ್ ಅಂತ ಬರ್ತಿರುತ್ತೆ. ಹಾಗೂ ಎಂಬ್ರಾಯ್ಡ್ರಿ ವರ್ಕಲ್ಲಿ KSIC ಅಂತೇಳಿ ಅವ್ರದ್ದೊಂದು ಕೋಡ್ ಇರುತ್ತೆ. ಈ ಕೋಡ್ ಇದ್ದರೆ ಮಾತ್ರ ಒರಿಜಿನಲ್ ಸೀರೆ ಅಂತ ಹೇಳ್ಬೋದು. ಅದೊಂದು ಮೆನ್ಷನ್ ಮಾಡ್ಕೋಬೇಕು ಯಾವಾಗಲೂ ತೊಗೊಳ್ಳುವಂಥವ್ರು. ನೆಕ್ಸ್ಟು ನಾನು ತೋರಿಸ್ತಾ ಇರೋದು ನೆವಿ ಬ್ಲೂ ಸ್ಯಾರಿ. ಇದು ಪ್ಲೇನ್ ಸ್ಯಾರಿ, ಎರಡೂ ಸೈಡು ಕೂಡ ಬಾರ್ಡರ್ ಇದೆ. ಹಾಗೂ ನೋಡಿ ಇದು ಬೆಲ್ ದಚ್ ಬಾರ್ಡರ್ ಅಂತ ಕೂಡ ಮೆನ್ಷನ್ ಮಾಡ್ತಾರೆ. ಬೆಲ್ ದಚ್ ಹೇಗಿರುತ್ತೆ ಆ ರೀತಿ ಒಂಥರ ಸ್ಕ್ವೇರ್ ಪೀಸಸಲ್ಲಿ ಆ ರೀತಿ ಗಟ್ಟಿ ಬಾರ್ಡರ್ ಅಂತ ಹೇಳ್ಬೋದು ಇದನ್ನ. ಆ ರೀತಿ ಇರುತ್ತೆ ಬಾರ್ಡರು. ಇದು ಕೂಡ ಬಾಡಿ ಯಾವ ರೀತಿ ಇದೆ ಅಂತ ತೋರಿಸ್ತಾ ಇದ್ದೀನಿ. ಓಲ್ ಸ್ಯಾರಿ ಇದು. ಹಾಗೂ ಇದಕ್ಕೆ ಆಪೋಸಿಟ್ ಕಾಂಟ್ರಾಸ್ಟ್ ಅಥವಾ ಆಪೋಸಿಟ್ ಕಲರಲ್ಲಿ ಬ್ಲೌಸ್ ಹಾಕೊಂಡೋಗಂತೂ ತುಂಬ ಚೆನ್ನಾಗಿರುತ್ತೆ. ಸೆರಗು ಕೂಡ ಕಡ್ಡಿ ಕಡ್ಡಿ ಶೇಪಲ್ಲಿ ಸೆರಗಿರುತ್ತೆ. ಇದು ಕೂಡ ಸೆರಗು ಕೂಡ ತುಂಬ ಚೆನ್ನಾಗಿ ಹೈಲೈಟ್ ಆಗೋಕ್ಕ ಥರ ಇರುತ್ತೆ. ಅದು ಡಾರ್ಕ್ ಕಲರ್ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ತೋರಿಸ್ತಾ ಇರೋದು ಬ್ಲೂ ಅಲ್ಲೇನೆ. ಇದು ಕೂಡ ಕಡ್ಡಿ ಬಾರ್ಡರ್ ಅಂತ ಹೇಳ್ತಾರೆ, ಕಡ್ಡಿ ಚೆಕ್ಸ್ ಅಂತ ಹೇಳ್ತಾರೆ ಇದಕ್ಕೆ. ಸ್ಮಾಲ್ ಚೆಕ್ಸ್ ಇರುತ್ತೆ, ಇದು ತುಂಬ ಶೇಡೆಡ್ ಇರುತ್ತೆ. ಈ ಜರಿ ಚೆಕ್ಸ್ ಏನಿದೆ ತುಂಬ ಬ್ರೈಟಾಗಿ ಚೆನ್ನಾಗಿ ಕಾಣುತ್ತೆ. ಬಿಸಿಲಲ್ಲಂತೂ ಸ್ಪ್ರೆಡ್ ಆದಾಗ ಈ ಸೀರೆ ತುಂಬ ಬ್ರೈಟಾಗಿ ಕಾಣುತ್ತೆ. ಇದು ಬಾರ್ಡರ್ ಕೂಡ ನೋಡ್ಬೋದು, ಓವರ್ ಆಲ್ ಫುಲ್ ಸ್ಯಾರಿ ಚೆಕ್ಸ್ ಇರೋದ್ರಿಂದ ಬಾರ್ಡರ್ ಕೂಡ ತುಂಬ ಸಣ್ಣದಾಗಿದೆ ಇದರಲ್ಲಿ. ಹಾಗೂ ಇದು ಸೆರಗು, ಇದು ಸೆರಗು ಬಂದುಬಿಟ್ಟು ಮಧ್ಯ ಒಂದೊಂದು ಕಡ್ಡಿ ಸ್ಟ್ರೈಪ್ಸಲ್ಲಿ ಕೊಟ್ಟಿದ್ದಾರೆ. ಇದನ್ನು ಕೂಡ ಒಂದು ಸ್ವಲ್ಪ ಥಿಕ್ನೆಸ್ ಆಗಿ ಇದನ್ನು ಕೂಡ ಜರಿಯಲ್ಲೇ ಮಾಡಿದ್ದಾರೆ. ಇದಕ್ಕೂ ಕೂಡ ಪ್ಲೇನ್ ಅದೇ ಕಲರ್ ಬ್ಲೌಸ್ ಕೂಡ ಹಾಕೋಬೋದು, ಅಥವಾ ಆಪೋಸಿಟ್ ಕಲರ್ ಹಾಕ್ಕೊಂಡು ಅದಕ್ಕೆ ಕೂಡ ಲೈಟಾಗಿ ವರ್ಕ್ ಕೂಡ ಮಾಡಿಸ್ಕೋಬೋದು ಇದೇ ಕಲರಲ್ಲಿ. ಹಾಗೂ ಸೆರಗು ಕೂಡ ನಾನು ಯಾವ ರೀತಿ ಕುಚ್ಚು ಕಟ್ಸಿರೋದಂತ ಕೂಡ ತೋರಿಸ್ತಾ ಇದ್ದೀನಿ. ನೆಕ್ಸ್ಟು ತೋರಿಸ್ತಾ ಇರೋದು ಪಿಂಕಲ್ಲಿ ತೆನೆ ಬಾರ್ಡರ್ ಸ್ಯಾರಿ. ಇದು ಪಿಂಕ್ ಅಂತೂ ಎಷ್ಟು ಚೆನ್ನಾಗಿ ಅನ್ಸುತ್ತೆ, ಯಾರು ಉಟ್ಕೊಂಡ್ರು ಈ ಕಲರ್ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೂ ಇದನ್ನು ತೆನೆ ಬಾರ್ಡರ್ ಅಂತ ಕೂಡ ಹೇಳ್ತಾರೆ ಈ ಜರಿಲ್ ಮಾಡಿರೋಂಥದ್ದನ್ನು. ಹಾಗೂ ಯಾವ ಕಲರ್ ಮೇಲೆ ಈ ಬಾರ್ಡರ್ ಬಂದರೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ, ಬ್ರೈಟಾಗಿ ಕಾಣುತ್ತೆ. ಇದಕ್ಕೆ ಕೂಡ ಆಪೋಸಿಟ್ ಬ್ಲೌಸ್ ಹಾಕೊಂಡಾಗ ಅದು ಕೂಡ ಚೆನ್ನಾಗಿರುತ್ತೆ. ಹಾಗೂ ನೋಡಿ ಇದು ಫುಲ್ಲು ಆಲ್ ಓವರ್ ಸ್ಯಾರಿ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ. ಹಾಗೂ ಕುಚ್ಚು ಕೂಡ ಇದಕ್ಕೂ ನಾನು ತುಂಬ ಸಿಂಪಲ್ಲಾಗಿ ಕಟ್ಸಿದ್ದೀನಿ ಇದನ್ನು ಕೂಡ. ಈಗ ಇದು ಸ್ಯಾರಿನೇ ಸಿಂಪಲ್ ಟೈಪ್ ಇದ್ದಾಗ ನಾವು ಆಡಾಗಿ ಕಟ್ಸಿದ್ರೆ ಕುಚ್ಚು ಚೆನ್ನಾಗಿ ಅನಿಸಲ್ಲ, ಆದಷ್ಟು ಸಿಂಪಲ್ಲಾಗಿದ್ದರೆ ಚೆನ್ನಾಗಿರುತ್ತೆ. ಜಸ್ಟ್ ಒಂದು ಎರಡು ಬೀಡ್ ಮಧ್ಯ ಒಂದು ಗುಚ್ಚು ಇಟ್ಸಿದ್ದೀನಿ, ಅದು ಕೂಡ ಎಷ್ಟು ಎಲಿಗೆಂಟಾಗಿ ಕಾಣುತ್ತೆ ಈ ಸ್ಯಾರಿಯಲ್ಲಿ. ಹಾಗೂ ಸೆರಗು ಕೂಡ ಯಾವ ರೀತಿ ಇದೆ ನೋಡ್ಬೋದು ಇದನ್ನ. ನೆ
ನೆಕ್ಸ್ಟ್ ತೋರಿಸ್ತಾ ಇರೋದು ಒಂಥರ ಸ್ಪೆಷಲ್ ಸೀರೆ ಅಂತಲೇ ಹೇಳ್ಬೋದು ಕೆ ಎಸ್ ಐ ಸಿಲಿ. ಏನು ಸ್ಪೆಷಾಲಿಟಿ ಇದೆ ಇದರಲ್ಲಿ ಅಂತಂದರೆ, ಒಂದೇ ಲೈನ್ ನಾವು ಬಾರ್ಡರ್ ಇಷ್ಟು ತನಕ ನೋಡಿದ್ದೀವಿ. ಇದರಲ್ಲಿ ಹೇಗಿದೆ ಅಂದರೆ ಡಬಲ್ ಲೇಯರ್ ಬಾರ್ಡರ್ ಇದೆ. ಅಂದರೆ ಒಂದೇ ಸ್ಯಾರಿಲಿ ಡಬಲ್ ಲೇಯರ್ ಬಾರ್ಡರ್ ಇದೆ, ಎರಡು. ಅದು ಕಾಂಟ್ರಾಸ್ಟಲ್ಲಿ ಕೊಟ್ಟಿದ್ದಾರೆ, ಬ್ಲ್ಯಾಕ್ ಮೇಲೆ ಬ್ಲೂ ಮತ್ತು ರಾಣಿ ಪಿಂಕ್ ಮೇಲೆ ಕೊಟ್ಟಿದ್ದಾರೆ. ಹಾಗೂ ನೋಡಿ ಮೇಲ್ಗಡೆ ಒಂದು ಸೈಡ್ ಸಣ್ಣ ಬಾರ್ಡರ್ ಇರುತ್ತೆ. ಇದು ಇದು ಕೂಡ ಫುಲ್ ಸ್ಯಾರಿ ಹೇಗಿದೆ ನೋಡ್ಬೋದು ಇವಾಗ. ಅದು ಡಾರ್ಕ್ ಬ್ಲ್ಯಾಕ್ ಕಲರ್ ಇದೆ. ಬ್ಲ್ಯಾಕ್ ಕಲರ್ ಅಂತೂ ಕೆಎಸ್ಐಸಿ ತುಂಬಾ ಚೆನ್ನಾಗಿ ಅನಿಸುತ್ತೆ. ಇದಕ್ಕೆ ಕೂಡ ನಾನು ಪುಚ್ ಕೂಡ ನಾನು ಮಿಕ್ಸ್ ಹಾಕ್ಸಿದ್ದೀನಿ, ಯಾಕಂದರೆ ಬಾರ್ಡರಲ್ಲಿ ಬ್ಲೂ ಮತ್ತು ಪಿಂಕ್ ಇರೋದ್ರಿಂದ ಎರಡನ್ನೂ ಸೇರಿಸಿ ನಾನು ಕಾಂಬಿನೇಷನ್ ಮಾಡಿಸಿದ್ದೀನಿ. ಮ್ಯಾಚಿಂಗ್ ಚೆನ್ನಾಗಿರುತ್ತೆ ಇದರಲ್ಲಿ ಅಂತೇಳಿ. ಹಾಗೂ ಸೆರಗು ಯಾವ ಕಲರ್ ಇರುತ್ತೋ ಅದನ್ನು ಹೈಲೈಟ್ ಆಗಿ ಬ್ಲೌಸ್ ಮಾಡಿಕೊಂಡ್ರಂತೂ ಇನ್ನೂ ಸೂಪರಾಗಿರುತ್ತೆ ಈ ಸ್ಯಾರಿ ಹಾಕ್ಕೊಂಡಾಗ. ಸೆರಗು ಕೂಡ ನೋಡಿ ಬ್ಲೂವಲ್ಲೇ ಕೊಟ್ಟಿದ್ದಾರೆ, ಇದು ಡಬಲ್ ಬಾರ್ಡರು, ಸೇಮ್ ಕಲರಲ್ಲೇ ಇದು ನೀಡಿದ್ದಾರೆ. ನೆಕ್ಸ್ಟು ಬಂದುಬಿಟ್ಟು ಒಂದು ಪಿಂಕ್ ಕಲರ್ ಸ್ಯಾರಿ ಇದು. ಇದು ಸ್ವಲ್ಪ ಫೇಡ್ ಚೇಂಜ್ ಅನಿಸ್ತಾ ಇದೆ ಫೋಟೋದಲ್ಲಿ, ಬಟ್ ಇದು ಡಾರ್ಕ್ ಪಿಂಕ್ ಇದು. ಇದು ಕೂಡ ಯಾವ ರೀತಿ ಇದೆ ಬಾರ್ಡರ್ ನೋಡ್ಬೋದು. ಬಾರ್ಡರ್ ಕೂಡ ತುಂಬ ಡಿಫ್ರೆಂಟ್ ಆಗಿದೆ. ಇದರಲ್ಲೂ ಕೂಡ ತುಂಬ ಗಟ್ಟಿ ಜರಿ ಟೈಪು ಬಾರ್ಡರ್ ಕಾಣುತ್ತೆ ಇದು ನಮಗೆ. ಹಾಗೂ ಇದಕ್ಕೆ ಕೂಡ ಆಪೋಸಿಟ್ ಕಲರಲ್ಲಿ ನಾವು ಬ್ಲೌಸ್ ಹಾಕ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು. ಇದು ಆಲ್ ಓವರ್ ಸ್ಯಾರಿ. ಮತ್ತು ಇದು ಸೆರಗು ಕೂಡ ತುಂಬ ಸಿಂಪಲಾಗಿ ಸೆರಗಿದೆ, ಬಟ್ ಹೈಲೈಟ್ ಆಗಿ ನಮಗೆ ಬಾರ್ಡರ್ ಸಿಕ್ಕಾಗ ಸೆರಗು ಇಷ್ಟು ಗ್ರ್ಯಾಂಡ್ ಬೇಕು ಅಂತ ಅನಿಸಲ್ಲ ನಮಗೆ. ಹಾಗಾಗಿ ಸಿಂಪಲ್ ಆಗಿದ್ರು ಕೂಡ ತುಂಬ ಚೆನ್ನಾಗೇ ಅನಿಸುತ್ತೆ ಇದು ಬಾರ್ಡರ್ ಕೂಡ. ಕುಚ್ ಕೂಡ ನೋಡ್ಬೋದು ಯಾವ ರೀತಿ ಇದೆ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಪೀಕಾಕ್ ಗ್ರೀನಲ್ಲಿ ಆಪೋಸಿಟ್ ಆಗಿ ಪಿಂಕ್ ಬಾರ್ಡರ್ ಇರೋ ಅಂತ ಒಂದು ಕಾಂಟ್ರಾಸ್ಟ್ ಸ್ಯಾರಿ ಇದು. ಇದು ಕೂಡ ಬಾಕ್ಸ್ ಟೈಪು ಚೆಕ್ಸ್ ಇದೆ ಇದು. ಅಂದರೆ ದೊಡ್ಡದಾಗಿದೆ ಚೆಕ್ಸು, ಸಣ್ಣ ಸಣ್ಣ ಚೆಕ್ಸ್ ಎಲ್ಲ ತೋರಿಸಿದೆ ಇವಾಗ. ಅದರಲ್ಲಿ ದೊಡ್ಡ ಚೆಕ್ಸ್ ಇದು, ಅದರಲ್ಲೂ ಕಾಂಟ್ರಾಸ್ಟ್ ಇದೆ ಈ ಸ್ಯಾರಿ ಕೂಡ. ಇದು ಕೂಡ ತುಂಬ ಚೆನ್ನಾಗಿರುತ್ತೆ, ಕಾಂಟ್ರಾಸ್ಟ್ ಬ್ಲೌಸ್ ಹಾಕ್ಕೊಂಡಾಗ ಇನ್ನೂ ಹೈಲೈಟ್ ಆಗಿ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು. ಹಾಗೂ ಸೆರಗು ಇದು ಗ್ರೀನ್, ಪೀಕಾಕ್ ಗ್ರೀನ್ಗೆ ಸೆರಗು ಯಾವ ರೀತಿ ಇದೆ ತೋರಿಸ್ತಾ ಇದ್ದೀನಿ. ಇದನ್ನು ಕೂಡ ಮಿಕ್ಸ್ ಆ್ಯಂಡ್ ಮ್ಯಾಚಲ್ಲಿ ನಾನು ಎರಡೂ ಕಲರ್ ಸೇರಿಸ್ಬಿಟ್ಟು ಕುಚ್ಚು ಕಟ್ಟಿಸಿದ್ದೀನಿ. ಇದನ್ನು ಕೂಡ ಟೆಂಪಲಲ್ಲಿ, ಟೆಂಪಲ್ ಶೇಪ್ ಹೇಳ್ತಾರೆ ಇದಕ್ಕೆ. ತುಂಬ ರಾಯ್. ನೆಕ್ಸ್ಟ್ ತೋರಿಸ್ತಾ ಇರೋದು ಒಂಥರ ಪರ್ಪಲ್ ಕಲರಲ್ಲಿ ಇದು, ನೇರಳೆ ಬಣ್ಣದಲ್ಲಿ, ಡಾರ್ಕೆಸ್ಟ್ ನೇರಳೆ ಅಂತಲೇ ಹೇಳ್ಬೋದು. ಇದು ಕೂಡ ಸ್ವಲ್ಪ ಬಾಕ್ಸ್ ಸ್ಟೈಲಲ್ಲೇ ಇರುತ್ತೆ. ಇದು ಕೂಡ ಜರಿ ನೋಡಿ. ಇದು ಕೂಡ ಸೆರಗು ಯಾವ ರೀತಿ ಇದೆ ತೋರಿಸ್ತಾ ಇದ್ದೀನಿ. ಹಾಗೂ ಆಲ್ ಓವರ್ ಬಾಡಿ ಇದು. ಇದು ಕೂಡ ಜರಿ ಕೂಡ ತುಂಬ ಹೈಲೈಟ್ ಆಗಿ ಕಾಣುತ್ತೆ ಈ ನೇರಳೆ ಬಣ್ಣದ ಮೇಲೆ. ಹಾಗೂ ಇದರಲ್ಲಿ ನಾನು ಕುಚ್ಚು ಕಟ್ಸಿರೋದು ಕೂಡ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿದ್ದೀನಿ, ಅಂದರೆ ಪರ್ಪಲ್ ಮತ್ತು ಜರಿ ಕಲರ್ ಕೂಡ ಆ್ಯಡ್ ಮಾಡಿದ್ದೀನಿ. ಇದಕ್ಕೆ ಕೂಡ ಆಪೋಸಿಟ್ ಕಲರ್ ಬ್ಲೌಸ್ ಕೂಡ ಚೆನ್ನಾಗಿ ಕಾಣುತ್ತೆ. ಹಾಗೂ ಸೇಮ್ ಕಲರ್ ಕ್ರೇಪ್ ಬ್ಲೌಸ್ ಹಾಕ್ಕೊಂಡಾಗೂ ಕೂಡ ತುಂಬ ಎಲಿಗೆಂಟಾಗಿ ಕಾಣುತ್ತೆ ಇದು. ಮೊದಲೆಲ್ಲ ಬರೀ ವಯಸ್ಸಾದವರು ಉಡಬೇಕು ಈ ಸ್ಯಾರಿ ಅನ್ನೋ ಥರ ಇತ್ತು, ಬಟ್ ಇವಾಗಂತೂ ಸಣ್ಣ ಕಾಲೇಜ್ ಹುಡುಗಿಯರಿಂದ ಹಿಡಿದು ಎಲ್ಲ ವಯಸ್ಸಾದವ್ರ ತನಕನೂ ಕೆ ಎಸ್ ಐ ಸಿ ಇಷ್ಟಪಡ್ತಾರೆ. ಅಷ್ಟು ಕಂಫರ್ಟಬಲ್ ಫೀಲಿಂಗ್ ಅಂತಲೇ ಹೇಳ್ಬೋದು ಕೆ ಎಸ್ ಐ ಸಿನ. ಹಾಗೂ ನೆಕ್ಸ್ಟು ನಾನು ತೋರಿಸ್ತಾ ಇರೋದು ಅಡ್ಡ ಇರೋವಂತಹ ಅಡ್ಡ ಇರೋಂಥ ಜರಿ. ಅಂದರೆ ನಾವೀಗ ಸ್ಟ್ರೈಟ್ ಲೈನ್ ಏನು ನೋಡ್ತಿದ್ದೀವಿ ಅದು ಆಪೋಸಿಟಲ್ಲಿ ಅಡ್ಡವಾಗಿರುತ್ತೆ ಇದು. ಆಲ್ ಓವರ್ ಬಾಡಿ ಫುಲ್ ಅಡ್ಡ ಅಡ್ಡ ಲೈನಲ್ಲಿ ಇರುತ್ತೆ ಇದು. ಇದು ಕೂಡ ಕಲರು ಚೇಂಜ್ ಅನಿಸ್ತಾ ಇದೆ, ಬಟ್ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ಲೈಟ್ ಕಲರ್. ಇದು ಬಾರ್ಡರ್ ಕೂಡ ತುಂಬ ಚಿಕ್ಕದಾಗಿರುತ್ತೆ, ಯಾಕಂದರೆ ಇದು ಆಲ್ ಓವರ್ ಫುಲ್ ಸ್ಯಾರಿ ಜರಿ ಇರೋದ್ರಿಂದ ಬಾರ್ಡರು ಒಂದು ಚಿಕ್ಕದಾಗಿರುತ್ತೆ. ಅದು ಕೂಡ ತುಂಬ ಚೆನ್ನಾಗೇ ಅನಿಸುತ್ತೆ ಇದರಲ್ಲಿ. ಇದು ಸೇಮ್ ಫುಲ್ ಸ್ಯಾರಿ, ಒಂದೇ ಕಲರ್ ಇದೆ. ಹಾಗಾಗಿ ಆಪೋಸಿಟ್ ಕಲರಲ್ಲಿ ನಾವು ಬ್ಲೌಸ್ ಹಾಕ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಹಾಗೂ ಇದಕ್ಕೆ ಕೂಡ ನಾನು ಸ್ವಲ್ಪ ಸಿಂಪಲಾಗಿರಲಿ ಅಂತೇಳಿ ಕುಚ್ಚು ಯಾವ ರೀತಿ ಕಟ್ಸಿ ಎರಡು ಮಿಕ್ಸ್ ಮಾಡಿದ್ದೀನಿ, ಜರಿ ಕಲರ್ ಮತ್ತು ಸೇಮ್ ಕಲರ್. ಅದಕ್ಕೆ ಕೂಡ ಸಣ್ಣ ಸಣ್ಣ ಕ್ರಿಸ್ಟಲ್ಸ್ನ ಇಟ್ಟಿದ್ದೀನಿ. ಅದು ಕ್ರಿಸ್ಟಲ್ಸ್ ಇಟ್ಟಾಗ ತುಂಬ ಚೆನ್ನಾಗಿ ದೂರದಿಂದ ಚೆನ್ನಾಗಿ ಅನಿಸುತ್ತೆ ನೋಡಿ. ಸೆರಗು ಯಾವ ರೀತಿ ಇದೆ ಅಂತ, ಸೆರಗು ಕೂಡ ಸೇಮ್ ಆ ಬಾಡಿ ಏನಿರುತ್ತೆ ಅದೇ ಥರಲ್ಲೇ, ಜಾಸ್ತಿ ಚೆಕ್ಸ್ ಹೊಂದಿದೆ ಅಷ್ಟೇ ಇದು. ನೆಕ್ಸ್ಟ್ ತೋರಿಸ್ತಾ ಇರೋಂಥ ಸ್ಯಾರಿ ಅದು ಕೂಡ ಕಾಂಟ್ರಾಸ್ಟ್ ಕಲರ್ ಅಂತಲೇ ಹೇಳ್ಬೋದು, ನೇರಳೆ ಬಣ್ಣ ಮತ್ತು ಗ್ರೀನ್ ಮಿಕ್ಸ್ ಇರೋವಂಥದ್ದು. ಬಾರ್ಡರ್ ಕೂಡ ಇದು ನೋಡಿ ಸ್ವಲ್ಪ ಡಿಫ್ರೆಂಟ್ ಇದೆ. ಅದು ಒಂದೊಂದು ಟೈಮಲ್ಲಿ ಒಂದೊಂದು ಇಯರಲ್ಲಿ ಒಂದೊಂದು ಚೇಂಜಸ್ ಇರ್ತಾ ಇರುತ್ತೆ ಅವ್ರದ್ದು ಬಾರ್ಡರ್ಸು. ಇವಾಗ ತಕ್ಷಣ ಬೇಕು ಅಂದರೆ ಇದೇ ಬಾರ್ಡರ್ ಸಿಗಬೇಕು, ಸಿಗೋದು ಕಷ್ಟ. ಒಂದೊಂದು ಇಯರಲ್ಲಿ ಅವ್ರದ್ದು ಚೇಂಜಸ್ ಆಗ್ತಾ ಇರುತ್ತೆ ಬಾರ್ಡರ್ ಕೂಡ.
ನೋಡಿ ಇದಕ್ಕೂ ಕೂಡ ಸಿಂಪಲ್ ಆಗಿ ನಾನು ಕ್ರಿಸ್ಟಲ್ ಹಾಕಿ ಕಟ್ಸಿದ್ದೀನಿ ಕುಚ್ಚು ಕೂಡ ಗ್ರೀನ್ ಅಂದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತಾರ ಯಾರು ವೇರ್ ಮಾಡಿದ್ರು ಗ್ರೀನ್ ಕೂಡ ತುಂಬಾ ಚೆನ್ನಾಗಿ ಅನ್ಸುತ್ತೆ ಇದರಲ್ಲಿ ಕೂಡ ನೀವು ಮಾರ್ಕ್ ನೋಡಬಹುದು ಮಾರ್ಕ್ ಮಾತ್ರ ಮೆನ್ಷನ್ ಮಾಡಿ ತಗೋಬೇಕು ಪ್ಯೂರ್ ಮೈಸೂರು ಸಿಲ್ಕ್ ನಾವು ತಗೋಬೇಕು ಅಂತಾಗ ಹಾಗೂ ನೋಡಿ ಆಲ್ ಓವರ್ ಸಾರಿ ಹೇಗಿದೆ ಅಂತ ತೋರಿಸ್ತಾ ಇದೀನಿ ಇದು ಬಂದ್ಬಿಟ್ಟು ಅದರದ್ದು ಸೆರ್ಗು ಆಪೋಸಿಟ್ ಕಲರ್ ನೇರಳೆ ಬಣ್ಣದಲ್ಲಿ ಆಪೋಸಿಟ್ ಕಲರ್ ಅಲ್ಲಿ ಇದೆ ಅದು ಆಪೋಸಿಟ್ ಕಾಂಟ್ರಾಸ್ಟ್ ಕಲರ್ಸ್ ಗೆ ಸ್ವಲ್ಪ ಬೆಲೆ ಕೂಡ ಜಾಸ್ತಿ ಇರುತ್ತೆ ಬಟ್ ಒಂದೇ ತರ ಇಟ್ಕೊಳ್ಳಕ್ಕಿಂತ ಸ್ವಲ್ಪ ಡಿಫರೆಂಟ್ ಒಂದು ಪ್ಲೇನ್ ತಗೊಂಡಾಗ ಒಂದು ಕಾಂಟ್ರಾಸ್ಟ್ ಇದ್ರೆ ಚೆನ್ನಾಗಿ ಅನ್ಸುತ್ತೆ ಅಂತ ನಾನು ಬೇರೆ ಚೂಸ್ ಮಾಡಿದಿನಿ ಈ ಸಾರಿ ಬಂದ್ಬಿಟ್ಟು ಒಂದೇ ಸೈಡೆಡ್ ಬಾರ್ಡರ್ ಇದೆ ಇದು ಒನ್ ಸೈಡ್ ಅಲ್ಲಿ ಮಾತ್ರ ನಮಗೆ ಕೆಳಗಡೆ ಈ ಬಾರ್ಡರ್ ಕಾಣುತ್ತೆ ಬಾರ್ಡರ್ ಬರುತ್ತೆ ಹಾಗಾಗಿ ಇದ್ರು ಸ್ವಲ್ಪ ಬೆಲೆ ಕೂಡ ಸ್ವಲ್ಪ ಕಮ್ಮಿ ಆಗುತ್ತೆ ಒಂದೇ ಸೈಡ್ ಜರಿ ಇರೋದ್ರಿಂದ ಮೇಲ್ಗಡೆ ಸಿಂಗಲ್ ಸಣ್ಣ ಸ್ಟ್ರಾಪ್ ಹಾಕಿರ್ತಾರೆ ಅಷ್ಟೇನೆ ಸೋ ಇದು ಕೂಡ ಒಂದು ಕಲೆಕ್ಷನ್ ಅಂತಾನೆ ಹೇಳಬಹುದು ಕೆಎಸ್ಐಸಿ ಅಲ್ಲಿ ಇದು ಕೂಡ ನೋಡಿ ಇದು ಸೆರ್ಗು ಕೂಡ ತುಂಬಾ ಸಿಂಪಲ್ ಆಗಿರುತ್ತೆ ನಾನು ಸೆರ್ಗಲ್ಲಿ ಕೂಡ ಈ ರೀತಿ ಇರಲಿ ಸಿಂಪಲ್ ಆಗಿರಲಿ ಅಂತ ಹೇಳಿ ನಾನು ಒಂದು ಕುಚ್ಚ ಕಟ್ಸಿದ್ದೀನಿ ಸ್ವಲ್ಪ ಕ್ರಿಸ್ಟಲ್ ಹಾಕಿದ್ದೀನಿ ಇದು ಕೂಡ ಸೆರ್ಗ್ ಇದು ಮರೂನ್ ಕಲರ್ ತುಂಬಾ ಚೆನ್ನಾಗಿ ಕಾಣುತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ಹಾಕೊಂಡ್ರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಇದು ಕೂಡ ಇದು ಬಂದ್ಬಿಟ್ಟು ನನ್ನ ಫೇವರೇಟ್ ಸಾರಿ ಅಂತಾನೆ ಹೇಳಬಹುದು ಯಾಕಂದ್ರೆ ನಾನು ಶಾಪ್ ಅಲ್ಲಿ ತಗೊಂಡಾಗ ಯಪ್ಪ ತುಂಬಾ ಜಾಸ್ತಿ ಬ್ರೈಟ್ನೆಸ್ ಇದೆ ಅಂತ ಅನ್ಸಿತ್ತು ನನಗೆ ಬಟ್ ವೇರ್ ಮಾಡಿದಾಗ ತುಂಬಾ ಜನ ಕೇಳಿದ್ರು ಈ ಸಾರಿ ಎಷ್ಟು ಚೆನ್ನಾಗಿದೆ ಅಂತ ಈ ತರ ಸಾರಿ ಕಲರ್ ಸಿಗೋದು ಕೂಡ ಅವರದು ರೇರ್ ಇರುತ್ತೆ ಸಮ್ ಸೀಸನ್ಸ್ ಅಲ್ಲಿ ಅವರು ಈ ತರ ಒಂದು ಟ್ರೈ ಮಾಡಿರ್ತಾರೆ ಎಲ್ಲ ಕಡೆ ಒಂದು ಕಡೆ ಸಿಕ್ಕಿರುತ್ತೆ ಮತ್ತೆ ನಾವು ಬೇಕು ಈ ಕಲರ್ ಅಂದಾಗ ಸಿಗೋದು ಕಷ್ಟ ಹಾಗಾಗಿ ಆ ಟೈಮಲ್ಲಿ ಏನಾದರೂ ಈ ತರ ಬ್ರೈಟ್ ಕಲರ್ ಸಿಕ್ಕಾಗ ನಾವು ತಗೊಂಡ್ಬಿಡ್ಬೇಕು ಬೇಕು ಅಂದಾಗ ಈ ರೀತಿ ನೋಡಿ ಅದು ಡಬಲ್ ಕಲರ್ ನಾನು ಮಿಕ್ಸ್ ಮಾಡಿದ್ದೀನಿ ಇದು ಕುಚ್ಚು ಕೂಡ ಕಾಂಟ್ರಾಸ್ಟ್ ಕಲರ್ ಇದ್ದಾಗ ಡಬಲ್ ಕಲರ್ ನಾವು ಮಾಡಿದಾಗ ಇನ್ನೂ ಚೆನ್ನಾಗಿ ಅನ್ಸುತ್ತೆ ನೋಡಲಿಕ್ಕೆ ಕೂಡ ತುಂಬ ಬ್ರೈಟಾಗಿ ಸನ್ಲೈಟಿಗಂತೂ ಕೆಎಸ್ಐಸಿ ಯಾವತ್ತು ಸ್ಪ್ರೆಡ್ ಆದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ಏನು ನಿಮಗೆ ಒಡವೆ ಹಾಕ್ಕೊಂಡಿಲ್ಲ ಸಿಂಪಲ್ ಆಗಿದ್ದೀರಾ ಅಂದರೆ ಕೂಡ ಆ ಕೆಎಸ್ಐಸಿ ಎಲಿಗೆಂಟ್ ಯಾವತ್ತು ಲುಕ್ ಇರುತ್ತೆ ನಿಮಗೆ ಇದು ಆಲ್ ಓವರ್ ಸ್ಯಾರಿ ಹೇಗಿದೆ ನೋಡ್ಬೋದು ಇದರಲ್ಲಿ ಇದು ಬಂದ್ಬಿಟ್ಟು ಅದರದ್ದು ಸೆರ್ಗು ಇದು ಸೆರ್ಗ್ ಕೂಡ ಆಪೋಸಿಟ್ ಕಲರಲ್ಲಿ ಇರೋದ್ರಿಂದ ತುಂಬಾ ಚೆನ್ನಾಗಿ ಕಾಂಟ್ರಾಸ್ಟ್ ಕೂಡ ಚೆನ್ನಾಗಿ ಅನ್ಸುತ್ತೆ ಇದು ಕೂಡ ಅದು ಜರಿ ಕೂಡ ತುಂಬ ಹೈಲೈಟ್ ಆಗಿದೆ ಡಾರ್ಕ್ ಕಲರ್ಸಲ್ಲಿ ಅವತ್ತು ಜರಿ ತುಂಬ ಹೈಲೈಟ್ ಆಗಿ ಕಾಣುತ್ತೆ ಅದನ್ನು ನೆಕ್ಸ್ಟ್ ತೋರಿಸ್ತಾರಂಥ ಸ್ಯಾರಿ ಇದು ಕೂಡ ಕಡ್ಡಿ ಬಾರ್ಡರಲ್ಲಿ ಸ್ವಲ್ಪ ಬಾಕ್ಸ್ ಟೈಪ್ ಅಂತಲೇ ಹೇಳ್ಬೋದು ಸಣ್ಣ ಬಾಕ್ಸ್ ಅಂತ ಹೇಳ್ಬೋದು ಇದನ್ನು ಕೂಡ ಇದನ್ನು ಕೂಡ ನೀವು ಬಾರ್ಡರ್ ಯಾವ ರೀತಿ ಇದೆ ನೋಡ್ಬೋದು ಒಂಥರ ಆರೆಂಜ್ ಕಲರಲ್ಲಿ ಗ್ರೀನ್ ಮಿಕ್ಸ್ ಅಂದರೆ ಕಾಂಟ್ರಾಸ್ಟ್ ಅಂತಲೇ ಹೇಳ್ಬೋದು ಈ ಸ್ಯಾರಿ ಕೂಡ ಕಾಂಟ್ರಾಸ್ಟ್ ಇದು ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ ವೇರ್ ಮಾಡಿದಾಗ ಇದಕ್ಕೆ ಆಪೋಸಿಟ್ ಆಗಿರುವಂಥ ಒಂದು ಬ್ಲೌಸ್ ಹಾಕೊಂಡಾಗ ಗ್ರೀನ್ ಮೇಲೆ ತುಂಬಾ ಚೆನ್ನಾಗಿರುತ್ತೆ ರಾಯಲ್ ಲುಕ್ ಅಂತಲೇ ಹೇಳ್ಬೋದು ಎಲ್ಲ ವಯಸ್ಸವ್ರಿಗೂ ಈ ಬಾಕ್ಸ್ ಈ ಚೆಕ್ಸು ಬಾಕ್ಸ್ ಸ್ಯಾರೀಸ್ ಎಲ್ಲ ತುಂಬ ಹಳೆಯದ್ರಲ್ಲೆಲ್ಲ ಅಜ್ಜಿಯವ್ರು ಉಡೋದು ಅಂತ ಇತ್ತು ಖಂಡಿತ ಅಜ್ಜಿಯವ್ರು ಉಡೋ ಸ್ಯಾರಿಗಳೇ ಅಲ್ಲ ಇವಾಗ ನೋಡಿದ್ರೆ ಯಾರು ವೇರ್ ಮಾಡಿದ್ರು ಅಷ್ಟು ಚೆನ್ನಾಗಿ ಕಾಣ್ತಾ ಇರುತ್ತೆ ಈ ಸ್ಯಾರಿಗಳು ನೋಡಿ ಇದನ್ನು ಕೂಡ ಎರಡೂ ಕಲರ್ನ ನಾನು ಮಿಕ್ಸ್ ಮಾಡಿ ನಾನು ಕುಚ್ಚು ಕಟ್ಸಿದ್ದೀನಿ ಯಾಕಂದರೆ ಒಂದು ಸ್ವಲ್ಪ ಎಲ್ಲ ಒಂದೇ ಥರ ಆಗಬಾರ್ದು ಅಂತ ಒಂದು ಸ್ವಲ್ಪ ಚೇಂಜ್ ಮಾಡಿದ್ದೀನಿ ಇದನ್ನು ಇದು ಸ್ಯಾರಿ ಬಂದ್ಬಿಟ್ಟು ತುಂಬ ಓಲ್ಡೆಸ್ಟ್ ಸ್ಯಾರಿ ನಮ್ಮಮ್ಮ ಈ ಸ್ಯಾರಿ ಬಗ್ಗೆ ಹೇಳಲೇಬೇಕು ಇದು ಒಂದು 30 ವರ್ಷ ಹಿಂದಿನ ಸ್ಯಾರಿ ಇರ್ಬೋದು ಇದು ನನ್ನಮ್ಮ ನನಗೆ ಕೊಟ್ಟಿದ್ದಿದ್ದು ಅದು ಏನಾಗಿತ್ತು ಅಂತಂದರೆ ಸ್ವಲ್ಪ ಕಲೆಗಳು ಜಾಸ್ತಿ ಇತ್ತು ಇದರಲ್ಲಿ ಅದಕ್ಕೆ ಪ್ಯಾರೆಟ್ ಗ್ರೀನ್ ಮತ್ತು ಪಿಂಕ್ ಕಲರಲ್ಲಿ ಇತ್ತಿದ್ದು ಸ್ಯಾರಿ ಸೊ ಲೈಟ್ ಕಲರ್ ಇದ್ದಾಗ ತುಂಬ ಓಲ್ಡ್ ಸ್ಯಾರಿ ಆದಾಗೂ ಕೂಡ ಕಲೆಗಳು ಬೇಗ ಹೋಗೋದಿಲ್ಲ ಅದಕ್ಕೆ ನಾನೇನು ಮಾಡ್ದೆ ಇದನ್ನು ಅಂದರೆ ಡೈ ಮಾಡಿಸಿದ್ದೀನಿ ಬ್ಲ್ಯಾಕ್ ಕಲರ್ಗೆ ನಾನು ಡೈ ಮಾಡಿಸಿದ್ದೀನಿ ಇದನ್ನು ಬಟ್ ಒಂದು ನೆಗೆಟಿವ್ ಹೇಳ್ತೀನಿ ಇದರಲ್ಲಿ ಡೈ ಮಾಡಿಸೋದ್ರಿಂದ ಆ ಸ್ಯಾರಿ ಥಿಕ್ನೆಸ್ ಏನಿರುತ್ತೆ ಅದು ಖಂಡಿತ ಕಮ್ಮಿ ಆಗುತ್ತೆ ಬಟ್ ಆಪ್ಷನ್ ಇಲ್ಲ ನಮಗೆ ಉಡೋಕ್ಕೆ ಆಗಲ್ಲ ಅಂತ ಅಂದಾಗ ಡೈ ಮಾಡಿಸೋದ್ರಿಂದ ತೊಂದರೆ ಇಲ್ಲ ಅಷ್ಟೇ ಆಗ ಹೊಸ ಲುಕ್ಕು ಬರುತ್ತೆ ಸೀರೆ ಕಲರು ಕೂಡ ಚೇಂಜ್ ಆಗುತ್ತೆ ಆ ಕಲೆಗಳು ಕೂಡ ನಿಮಗೆ ಕಾಣೋದಿಲ್ಲ ಆ ಕಾರಣಕ್ಕೋಸ್ಕರ ನನ್ನ ಹಳೆ ಕಲೆಕ್ಷನ್ ಒಂದು ಇರಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಇದು ಮಾಡಿಸಿದ್ದೀನಿ ಹಾಗೂ ಈ ಸೀರೆ ಬಗ್ಗೆನೂ ಹೇಳಲೇಬೇಕು ಯಾಕಂದರೆ ನಾನು ಇದು ಫಸ್ಟು ಕೆಎಸ್ಐಸಿಲಿ ಫಸ್ಟು ಸ್ಯಾರಿ ತೊಗೊಳೋಕೆ ಹೋದಾಗ ತೊಗೊಂಡಿದ್ದು ಸೀರೆ ಇದು ಇದು ನನಗೆ ಪಕ್ಕಪಕ್ಕನೇ ಶಾಪ್ಸ್ ಇತ್ತದು ಕೆಎಸ್ಐಸಿ ಇದು ನನಗೆ ಗೊತ್ತಾಗಿಲ್ಲ ಯಾವ ರೀತಿ ಇದು ಬೇರೆ ಬೇರೆ ಇರುತ್ತೆ ಅಂತ ಅಲ್ಲಿ ಏನು ಮಾಡಿದ್ರು ಇವರು
ಇದು ಜರಿಯಲ್ಲಿ ಪ್ಯೂರ್ ಜರಿ ಬೇರೆ ಆಫ್ ಜರಿ ಬೇರೆ ಅಂತ ನನಗೆ ತೋರಿಸಿದ್ರು ಈ ಸಾರಿ. ಅವ್ರೇನು ಹೇಳಿದರು ಅಂದರೆ ಕೆ ಎಸ್ ಐ ಸಿನಲ್ಲೇ ಇದರಲ್ಲಿ ನೆಕ್ಸ್ಟ್ ಕ್ವಾಲಿಟಿ ಇದು ಅಂತ ತೋರಿಸಿದ್ರು ನನಗೆ. ಸೊ ನಾನು ಅದು ಕಂಪೇರ್ ಮಾಡಿಕೊಂಡೆ, ಆಫ್ ಪ್ರೈಸ್ ಕಮ್ಮಿ ಇತ್ತು ಇದು ನನಗೆ. ಸೊ ನಾನು ಅಂದ್ಕೊಂಡೆ ಆ ದುಡ್ಡಲ್ಲಿ ಎರಡು ಸೀರೆ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ಸಾರಿ ತೊಗೊಂಡಿದ್ದೆ. ಬಟ್ ಇದು ಖಂಡಿತ ಕೆ ಎಸ್ ಐ ಸಿ ಅಲ್ಲ, ಅದು ತುಂಬ ದಿನಗಳ ನಂತರ ನನಗೆ ಗೊತ್ತಾಯಿತು. ಕೆ ಎಸ್ ಐ ಸಿ ಪ್ಯೂರ್ ಕೆ ಎಸ್ ಐ ಸಿ ನೋಡಿ ಜರಿ ಯಾವ ರೀತಿ ಇರುತ್ತೆ ಅಂತೇಳಿ, ಇದರಲ್ಲಿ ಆ ಸೆಕೆಂಡ್ಸಲ್ಲಿ ಯಾವ ರೀತಿ ಇರುತ್ತೆ ಅಂತ ನೋಡಿ. ಸೆಕೆಂಡ್ಸ್ ಅಂದರೆ ಮೀನ್ಸ್ ಅಂದರೆ ಈಗ ಒಂದು ಒರಿಜಿನಲ್ ಸೀರೆನ ಹೆಂಗೆ ಕಾಪಿ ಮಾಡಿಬಿಟ್ಟು ಎಲ್ಲ ಮಾಡ್ತಾರೋ ಆ ಥರ ಸ್ಯಾರಿ ಇದು. ಸೊ ಅದಕ್ಕೋಸ್ಕರ ನೀವು ಪ್ಯೂರ್ ಕೆ ಎಸ್ ಐ ಸಿ ಅಂತಂದರೆ ಕೆ ಎಸ್ ಐ ಸಿ ಶೋರೂಮಲ್ಲೇ ಅದು ಅವೈಲಬಲ್ ಇರೋದು, ಯಾವುದೇ ಬೇರೆ ಶಾಪ್ಸಲ್ಲಿ ಇಲ್ಲ. ಅದಕ್ಕೋಸ್ಕರ ಈ ಇನ್ಫಾರ್ಮೇಷನ್ ಮಾತ್ರ ನಾನು ಕರೆಕ್ಟಾಗಿ ಹೇಳ್ತಾ ಇದ್ದೀನಿ. ಆ ಲೇಬಲ್ ಏನು ತೋರಿಸಿದ್ದೀನಿ ನಾನು ಮೆನ್ಷನ್ ಮಾಡಿದ್ದೀನಿ, ಆ ಲೇಬಲ್ ಇದ್ದರೆ ಮಾತ್ರ ಕೆ ಎಸ್ ಐ ಸಿ ಆಗಿರುತ್ತೆ. ಸೆಕೆಂಡ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಬಟ್ ನಮಗೆ ಒರಿಜಿನಲ್ಲೇ ನಾನು ಪ್ಯೂರ್ ತೊಗೋಬೇಕು ಅಂದಾಗ ಈ ಶಾಪ್ಸಲ್ಲೇ ಹೋಗ್ಬಿಟ್ಟು ಕೆ ಎಸ್ ಐ ಸಿ ಶಾಪ್ಸಲ್ಲೇ ಹೋಗ್ಬಿಟ್ಟು ತೊಗೋಬೇಕಾಗುತ್ತೆ. ಹಾಗೂ ಇನ್ನೂ ಒಂದು ಹಿಂಟು ಹೇಳ್ತಾ ಇದ್ದೀನಿ, ನಾನು ಈ ಸೀರೆಗಳೇನಿರುತ್ತೆ ಓಲ್ಡೆಸ್ಟು ಸೀರೆಗಳನ್ನ ನಾನು ಒಂದು ಸರಿ ಸೇಲ್ ಕೂಡ ಮಾಡಿದ್ದೀನಿ. ಸೇಲ್ ಮಾಡಿದಾಗ ಆ ಜರಿಯಲ್ಲಿ ಎಷ್ಟು ಪ್ಯೂರಿಟಿ ಇರುತ್ತೆ ಅಷ್ಟು ನನಗೆ ರೀಸೇಲ್ ವ್ಯಾಲ್ಯೂ ಕೂಡ ಬಂದಿದೆ ಇದರಲ್ಲಿ. ಹಾಗಾಗಿ ಕೆ ಎಸ್ ಐ ಸಿಗೆ ಯಾವತ್ತಿದ್ರೂ ಬೆಲೆ ಇರುತ್ತೆ. ಸಿಲ್ವರ್ ಮೇಲೆ ಅವರು ಡಿಪೆಂಡ್ಸ್ ಮಾಡಿರ್ತಾರೆ ಪ್ರೈಸ್ನ. ಈಗ ಆ ಸ್ಯಾರಿಯಲ್ಲಿ ಎಷ್ಟು ಗ್ರಾಮ್ ಸಿಲ್ವರ್ ಜರಿ ಇರುತ್ತೆ ಅದ್ರ ಮೇಲೆ ರೀಸೇಲ್ ವ್ಯಾಲ್ಯೂ ಕೂಡ ಯಾವತ್ತಿಗೂ ಇರುತ್ತೆ. ಸೊ ಮನೆ ಹತ್ರ ಬಂದಾಗ ಯಾರಾದರೂ ಪಾತ್ರೆ ಅಂಗಡಿಯವರೆಲ್ಲ ಕೇಳ್ತಾ ಇರ್ತಾರೆ, ಕೊಡಿ ಹಳೆ ಸೀರೆ ಇದ್ದರೆ ಕೊಡಿ ನಾವು ತಗೋತೀವಿ, ಅದೇ ಕಾರಣಕ್ಕೆ ಅವರು ಕೇಳೋದು. ಸೊ ಒಳ್ಳೆ ಬೆಲೆ ಸಿಗುವಂಥ ಕಡೆ ಹೋಗಿ ಮಾರಿದ್ರೆ ಖಂಡಿತ ನಮಗೆ ರೀಸೇಲ್ ವ್ಯಾಲ್ಯೂ ಕೂಡ ಸಿಗುತ್ತೆ. ಅದಕ್ಕೋಸ್ಕರ ಈ ಸೀರೆಗಳು ಯಾವಾಗಲೂ ದುಬಾರಿ ಇರುತ್ತೆ ಇದರಲ್ಲಿ, ಯಾಕಂದರೆ ಸಿಲ್ವರ್ ಜರಿ ಯೂಸ್ ಮಾಡಿರ್ತಾರೆ. ಸಿಲ್ವರ್ ರೇಟ್ ಜಾಸ್ತಿ ಆದಂಗೆ ಸೀರೆ ಬೆಲೆ ಕೂಡ ವರ್ಷ ವರ್ಷಕ್ಕೂ ಖಂಡಿತ ಚೇಂಜಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಮೆನ್ಷನ್ ಮಾಡಿ ಇದ್ರ ಪ್ರೈಸ್ನ ಹೇಳ್ತಾ ಇಲ್ಲ, ಯಾಕಂದರೆ ಎವ್ರಿ ಇಯರ್ ಇದು ಪ್ರೈಸಸ್ ಚೇಂಜ್ ಆಗುತ್ತೆ. ನಾನು ಇವಾಗ ಒಂದು ಬೆಲೆ ಹೇಳಿದಾಗ ನೀವು ಆ ಶಾಪಲ್ಲಿ ಹೋದಾಗ ಆ ಬೆಲೆ ಇರೋದಿಲ್ಲ, ಅದಕ್ಕೆ ಕನ್ಫ್ಯೂಸ್ ಮಾಡಬಾರ್ದಂತ ನಾನು ಯಾವುದೇ ಕಾರಣಕ್ಕೂ ಬೆಲೆಗಳನ್ನ ಇದರಲ್ಲಿ ಮೆನ್ಷನ್ ಮಾಡಿಲ್ಲ. ನೀವು ಕೂಡ ಒಂದೊಳ್ಳೆ ಕಲೆಕ್ಷನ್ ಬೇಕು ಅಂದಾಗ ಕೆ ಎಸ್ ಐ ಸಿ ನನ್ನ ಹತ್ರ ಇಲ್ಲವೇ ಇಲ್ಲ ಅಂದಾಗ ಒಂದು ಸ್ಯಾರಿ ಅಂತ ನೀವು ಕೂಡ ಅದನ್ನು ಕಲೆಕ್ಷನ್ ಮಾಡ್ಕೋಬೋದು. ಎಲ್ಲರಿಗೂ ಕೈಗೆಟ್ಕೋಂತೆ ಅದರಲ್ಲೂ ಕೂಡ 5,000 ರೇಂಜಿಂದ ಕೂಡ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ಒಂದು ಕಲೆಕ್ಷನ್ ಬೇಕಪ್ಪ ನಂಗೆ ಸ್ಟಾರ್ಟಿಂಗ್ ರೇಂಜಲ್ಲೇ ಪರವಾಗಿಲ್ಲ ಅಂದರೆ ಕೂಡ ಅದನ್ನು ಕೂಡ ನೀವು ಒಂದು ಚೂಸ್ ಮಾಡಿ ಇಟ್ಕೋಬೋದು. ಸೊ ನಿಮಗೆಲ್ಲ ಈ ಸ್ಯಾರೀಸ್ ನೋಡಿ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಏನಾದರೂ ನಿಮ್ಗೆ ಅನಿಸ್ತು ಅಂದರೆ ಕಾಮೆಂಟ್ಸ್ ಕೂಡ ಮಾಡ್ಬೋದು, ವೀಡಿಯೋಸ್ ಎಲ್ಲ ಇಷ್ಟ ಆದರೆ ಶೇರ್ ಕೂಡ ಮಾಡ್ಬೋದು. ಥ್ಯಾಂಕ್ ಯು.